ಪಾಕಿಸ್ತಾನದ ಪರ ಘೋಷಣೆ ಕೂಗಿದವರನ್ನು ಸರ್ಕಾರ ರಕ್ಷಣೆ ಮಾಡುತ್ತಿದೆ ಎಂದು ಆರೋಪಿಸಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅವರ ನೇತೃತ್ವದಲ್ಲಿ ವಿಧಾನಸೌಧದ ಆವರಣದ ಮುಂದೆ ಧರಣಿ ನಡೆಸಲಾಯಿತು. ಬಿಜೆಪಿ ಶಾಸಕರು ರಾಜ್ಯಸಭೆಗೆ ಆಯ್ಕೆಯಾಗಿರುವ ಸೈಯದ್ ನಾಸಿರ್ ಹುಸೇನ್ ಅವರ ಬೆಂಬಲಿಗರ ಭಿತ್ತಿಪತ್ರಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿದರು. ಈ ವೇಳೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಕೋಟ ಶ್ರೀನಿವಾಸ್ ಪೂಜಾರಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ವೇಳೆ ಆರ್ ಅಶೋಕ, ಸರ್ಕಾರ ಮಾಧ್ಯಮಗಳನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ, ಪಾಕ್ ಪರ ಘೋಷಣೆ ಕೂಗಿದವರನ್ನು ಕೂಡಲೇ ಬಂಧಿಸಬೇಕು, ರಾಜ್ಯಪಾಲರಿಗೆ ಸರ್ಕಾರವನ್ನು ವಜಾಗೊಳಿಸುವಂತೆ ಮನವಿ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು. ಮಾಧ್ಯಮವನ್ನು ತಳ್ಳುವಂತಿರೋದು, ಮಾಧ್ಯಮದವರನ್ನ ಆಚೆ ಹಾಕುವಂತ ಹೇಳಿರೋದು, ಮತ್ತೆ ಇಲ್ಲಿ ಬಿತ್ತರಾಗುವಂತ ಎಲ್ಲವನ್ನ ಸೆನ್ಸರ್ ಮಾಡಿರುವಂತ ಸೆನ್ಸರ್ ಕಟ್, ನ್ಯೂಸ್ ಎಲ್ಲ ಸೆನ್ಸರ್ ಕಟ್ ಮಾಡಿರುವಂತಕ್ಕೆ ಇಲ್ಲಿ ನಾವು ಇವತ್ತು ಬೆಂಬಲವಾಗಿ ನಾವು ಪ್ರತಿಭಟನೆಯನ್ನ ಮಾಡಿದರೆ ಒಂದು ನಿಮಿಷನೂ ಕೂಡ ಅಧಿಕಾರದಲ್ಲಿರುವಂತಹ ಯೋಗ್ಯತೆ ಇಲ್ಲ. ಘಟನೆ ನಡೆದು 48 ಗಂಟೆ ಆಗಿ ಸಾಕ್ಷಿ ಕೆಟ್ಟಾಗಿ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ರಾಜ್ಯ ಸರ್ಕಾರವು ಪ್ರಕರಣವನ್ನು ತಿರುಚುವ ಪ್ರಯತ್ನ ಮಾಡುತ್ತಿದೆ, ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರದ ವಿರುದ್ದ ಹೋರಾಟವನ್ನು ಮುಂದುವರಿಸುತ್ತೇವೆ ಎಂದರು. ಪ್ರೋ ಪಾಕ್ ಸ್ಲೋಗನ್ಸ್ ಇನ್ಸೈಡ್ ವಿಧಾನಸೌಧ, ದಿಸ್ ಇಸ್ ಅ ಹೈಟ್ಸ್, ದಿಸ್ ಇಸ್ ಅ ಡೇಂಜರ್ ಟು ಅವರ್ ಸೆಕ್ಯೂರಿಟಿ ಆಫ್ ದಿ ಕಂಟ್ರಿ ಅಂಡ್ ಡೆಮೋಕ್ರಸಿ ಆಫ್ ದಿಸ್ ಕಂಟ್ರಿ. ಸ್ಟಿಲ್ ಗವರ್ಮೆಂಟ್ ಇಸ್ ನಾಟ್ ಟೇಕಿಂಗ್ ಎನಿ ಆಕ್ಷನ್, ದೇ ಆರ್ ಟ್ರೈಂಗ್ ಟು ಕವರ್ ಅಪ್ ದಿ ಹೋಲ್ ಇಶ್ಯೂ ಅಂಡ್ ವಿ ಆರ್ ಅಗೇನ್ಸ್ಟ್ ಇಟ್. ದಟ್ಸ್ ವೈ ವಿ ಆರ್ ಪ್ರೊಟೆಸ್ಟೆಡ್ ಅಂಡ್ ಬಾಯ್ಕಾಟೆಡ್ ಇಟ್.